ಜಿಲ್ಲಾಧಿಕಾರಿ ಕಚೇರಿ ಬಳಿ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬದಿ ಬೃಹತ್ತಾಗಿ ತಡೆಗೋಡೆ ನಿರ್ಮಾಣವಾಗಿದೆ. ಸಾವಿರಾರು ಲೋಡ್ ಮಣ್ಣು ಹಾಕಿ ತಡೆಗೋಡೆ ಕಾಮಗಾರಿ ನಡೆಸಲಾಗಿದೆ. ಭೂಕುಸಿತ ತಡೆಗೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಆಧುನಿಕ ಶೈಲಿಯ ತಡೆಗೋಡೆ ಇದೀಗ ಅಪಾಯದ ಸ್ಥಿತಿಯಲ್ಲಿದೆ. ಯಾವ ಕ್ಷಣದಲ್ಲಿ ಧರೆಗುರುಳುತ್ತೋ ಅನ್ನೋ ಭಯದಲ್ಲೇ ಜನರು ಸಂಚರಿಸುವಂತಾಗಿದೆ. ಈ ಬಗ್ಗೆ ಶಾಸಕ ಅಪ್ಪಚ್ಚು ರಂಜನ್ ಕೂಡ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಸ್ಥಳ ಪರಿಶೀಲಿಸಿದ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ರಂಜನ್, ಈ ರೀತಿಯ ತಡೆಗೋಡೆ ಕಾಮಗಾರಿ ಕೊಡಗು ಜಿಲ್ಲೆಗೆ ಸರಿಹೊಂದೋದಿಲ್ಲ, ಇದನ್ನು ಮಾಡಬೇಡಿ ಅಂತ ಹಲವು ಬಾರಿ ಹೇಳಿದ್ದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ತಿಳಿಸಿದ್ದು, ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸಭೆ ನಡೆಸುವಂತೆ ಸೂಚಿಸಿದ್ದೇನೆ, ಚರ್ಚಿಸಿ ಪರಿಶೀಲನೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ನಮ್ಮ DC ಆಫೀಸರ್ ಎದುರುಗಡೆ ಕೂಡ ನಾವು ಸ್ಲ್ಯಾಬ್ ಸಿಸ್ಟಮ್ ಮಾಡಿ ಫಿಕ್ಸ್ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅದನ್ನು ಆಚೆ ಈಚೆ ಹೋಗುವಾಗಲೂ ನನಗೆ ಸಾಧಾರಣ ಒಂದು 6 ತಿಂಗಳಿಂದ ಹೇಳ್ತಾ ಇದ್ದೀವಿ, ಇದು ನಿಲ್ಲೋದಿಲ್ಲ, ಇದು ನಿಲ್ಲೋದಿಲ್ಲ ಅಂತ. ಆದರೆ ಇಲ್ಲ ಸರ್, ನಾವು ಪ್ಲಗ್ ಮಾಡಿದ್ದೀವಿ, ನಾವು ರಾಡ್ ಹಾಕಿದ್ದೀವಿ, ನೈಲಿಂಗ್ ಸಿಸ್ಟಮ್ ಮಾಡಿದ್ದೀವಿ ಅಂತೆಲ್ಲ ಹೇಳಿದರು. ಆದರೆ ಇವತ್ತು ಕೆಳಗಿಂದ ಸ್ಲ್ಯಾಬ್ಗಳು ಜಾರುವಂಥ ಪರಿಸ್ಥಿತಿಯಲ್ಲಿ ಕೂಡ ಇದೆ. ಅಂಥ ಏನು ದೊಡ್ಡ ಡ್ಯಾಮೇಜ್ ಏನು ಬರಲಿಲ್ಲ. ಆದರೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ಬಿಚ್ಚಿ ಪುನಃ ನಮ್ಮ ಯಾರು ಡಿಸೈನರ್ ಇದ್ದಾರೆ ಅವ್ರನ್ನ ಕರೆಸಿ ಚರ್ಚೆ ಮಾಡಿ ಯಾವ ರೀತಿ ಅದಕ್ಕೆ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡು